ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರುನಾಡು ಕಟ್ಟೋಣ ಕನ್ನಡ ನಾಡಿನ ಪ್ರಣಾಳಿಕೆಗಳ ಕುರಿತು ಸ್ವಾಭಿಮಾನಿ ಕನ್ನಡಿಗರ ಜೊತೆ ಸಂವಾದ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಇದೇ ಜನವರಿ 16 ಮತ್ತು 17 ರಂದು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಸುಸ್ಥಿರವಾಗಿ ಹೇಗೆ ಅಭಿವೃದ್ಧಿಪಡಿಸಲಿದೆ ಎಂದು ಜನರ ಜೊತೆ ಸಂವಾದ ನಡೆಸಲಿದೆ. ಅಲ್ಲದೆ ಅಲ್ಲಿನ ಜನರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ಬೇಕಾದ ಯೋಜನೆಗಳೇನು ಹಾಗೂ ಅಲ್ಲಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಯಾವ ಯಾವ ಯೋಜನೆಗಳನ್ನು ಜಾರಿಗೆ ತರಲು ಬಯಸುತ್ತದೆ ಇದರಿಂದ ಅಲ್ಲಿನ ಜನರ ಬದುಕನ್ನು ಹೇಗೆ ನೆಮ್ಮದಿಯಾಗಿ ಕಟ್ಟಬಹುದು ಎಂದು ಚರ್ಚಿಸಲಾಗುವುದು. ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರೈತ ಪ್ರಣಾಳಿಕೆ ಯುವಜನ ಪ್ರಣಾಳಿಕೆ ಮಹಿಳಾ ಪ್ರಣಾಳಿಕೆ ಹಾಗೂ ಪರಿಸರ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿದ್ದು ಅವುಗಳನ್ನು ಹೇಗೆ ಅನುಷ್ಠಾನ ಮಾಡಲಿದೆ ಎಂದು ಚರ್ಚಿಸಲಿದೆ. ಎಲ್ಲಾ ಹೋಬಳಿಗಳಲ್ಲೂ ಸಂಚರಿಸಲಿದ್ದು ಜನಸ್ಪಂದನ ಕಾರ್ಯಕ್ರಮ ಮನೆ ಮನೆ ಭೇಟಿ ಹಾಗೂ ಹಳ್ಳಿಗಳಲ್ಲಿ ಜನರ ಜೊತೆ ಬೀದಿ ಸಭೆಗಳನ್ನು ಆಯೋಜಿಸಿದೆ. ಅಲ್ಲದೆ ಜಿಲ್ಲೆಯಾದ್ಯಂತ ಇರುವ ಸರ್ಕಾರಿ ಕಚೇರಿಗಳು ಆಸ್ಪತ್ರೆಗಳು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಲಂಚಮುಕ್ತ ಅಭಿಯಾನವನ್ನು ಕೂಡ ಮಾಡಲಿದೆ. ಈ ಕಾರ್ಯಕ್ರಮಗಳಿಗೆ ಜಿಲ್ಲೆಯ ಸ್ವಾಭಿಮಾನಿ ಕನ್ನಡಿಗರು ಸಹಕಾರ ನೀಡಬೇಕೆಂದು ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜ್ಞಾನ ಸಿಂಧು ಸ್ವಾಮಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮಹೇಶ್ ಹೇಳಿದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಈ ದಿನ ಒಂದು ಕೃಷಿಗೆ ಕೃಷಿ ಮಾಡ್ತಾ ಇರುವಂಥದ್ದು ಕಾರಣ ಆಗಿದೆ. ನಮ್ಮ ಕನ್ನಡ ಕಟ್ಟೋಣ, ಇಡೀ ಕರ್ನಾಟಕದಂತ ಸುಮಾರು ತಿಂಗಳಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಕರ್ನಾಟಕ ಕಟ್ಟೋಣ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಹಾಗೂ ಹಿರಿಯೂರು, ಹೊಳಲ್ಕೆರೆ, ಹೊಸದುರ್ಗ, ಚಿತ್ರದುರ್ಗ ಈ ಭಾಗದಲ್ಲಿ ಈ ಕರ್ನಾಟಕ ಕಟ್ಟೋಣ ಚಲಿಸ್ತಾ ಇದೆ. ಇದೇ ತಿಂಗಳು ಅಂದರೆ ಸೋಮವಾರ ಮತ್ತು ಮಂಗಳವಾರ 14 ಮತ್ತು 17 ತಾರೀಕು ಈ ಕಾರ್ಯಕ್ರಮ ಕರ್ನಾಟಕ ಕಟ್ಟಣೆ ಕಾರ್ಯಕ್ರಮ ಅಭಿಯಾನ ಈ ಜಾಥಾ ಆಗಮಿಸಲಿದೆ. ಈ ಕಾರ್ಯಕ್ರಮಕ್ಕೆ ಬರುವಂಥ ನಮ್ಮ ಸೈನಿಕರು, ಪದಾಧಿಕಾರಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರು ಮತ್ತು ಸಂಘಟನಾ ಪರ ಹೋರಾಟಗಾರರು ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳಿ ಎಂದು ಈ ಮೂಲಕ ವಿನಂತಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ರೈತರ ಮತ್ತು ಯುವಕರ ಯುವಜನರ ಒಂದು ಪ್ರಣಾಳಿಕೆ ವಿಸ್ತಾರವಾಗಿ ಒಂದು ಚರ್ಚೆ ಮಾಡುವಂಥ ಒಂದು ವೇದಿಕೆ ಕಳಿಸಿಕೊಡುವಂಥದ್ದು ಹಾಗೂ ಇವಾಗ ನಿಮಗೆ ತಿಳಿದಿರುವಂಥ ಸಾಕಷ್ಟು ವಿಚಾರಗಳು ನಿಮಗೆ ತಿಳಿದಿದೆ. ಈ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಮತ್ತು ಯುವಜನರಿಗೆ ಸಿಗುವ ಆಗ್ತುವಂಥ ಉದ್ಯೋಗ ಇದರಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಹಾಗೂ ಸಮಸ್ಯೆಗಳ ಕುರಿತು ಒಟ್ಟಾರೆ ಈ ಒಂದು ವೇದಿಕೆಯನ್ನು ಯುವಜನರು ಮುಂದಾಳತ್ವ ವಹಿಸಿಕೊಂಡು ಒಂದು ಉತ್ತಮವಾದ ಒಂದು ನಾಟನ ಕಟ್ಟಬೇಕು. ಇದು ಕರುನಾಡು ಕಟ್ಟೋಣ ಅಂತ ನಮ್ಮ ತಾಲೂಕಿನಲ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿಗಳಾದ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಸರ್ ನೇತೃತ್ವದಲ್ಲಿ ನಡೀತಾ ಇದೆ. ಇದು ನಮ್ಮ ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದಂಥ ಆಟೋ ಚಾಲಕ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ದಿನಗೂಲಿ ಕಾರ್ಮಿಕ ಇರ್ಬೋದು, ಮತ್ತು ಬಡವರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಒಂದು ನಮಗೊಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಶಿಕ್ಷಣ ಸಂಘಟನೆ ಹೋರಾಟ ಆದಿಯಲ್ಲಿ ನಮಗೆ ಒಂದು ವೇದಿಕೆ, ಒಬ್ಬ ಆಟೋ ಚಾಲಕನು ಮಾತಾಡಿ ನಮ್ಮ ಹಕ್ಕನ್ನು ಪಡೆಯುವಂಥದ್ದು ಒಂದು ವೇದಿಕೆ ನಮಗೆ ಕೊಟ್ಟಿದ್ದರೆ ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೀನಿ. ಏನಿದು ಕರುನಾಡು ಕಟ್ಟೋಣ ಅನ್ನೋ ವಿಚಾರ ಏನಂದರೆ, ನಮ್ಮ ಈ ರಾಜಕೀಯದಲ್ಲಿ ಈ ಇತ್ತಿನ ಇಷ್ಟು ವರ್ಷಗಳಿಂದ ಆಳ್ತಕ್ಕಂಥ ಈ ಮೂರು ಪಕ್ಷಗಳು ಏನು ಜೆ ಸಿ ಬಿ ಹೋಗಿದ್ದಾರೋ, ಜನಗಳ ಮತ್ತು ವಿದ್ಯಾರ್ಥಿಗಳ ಮತ್ತು ಬಡವರ ದಲಿತರ ಇವ್ರನ್ನ ಒಂದು ಓಲೈಕೆಗೆ ಅವರನ್ನು ಮತ ಬ್ಯಾಂಕ್ ಮಾಡಿಟ್ಟುಕೊಂಡು ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳು ಏನು ಬರ್ತವೆ, ನೀವು ಯಾವ ಅಧಿಕಾರಿಗಳನ್ನ ಕೇಳಬೇಕು ಅನ್ನೋದು ಗೊತ್ತಿಲ್ಲದಂಗೆ ನಮ್ಮನ್ನು ಮೂಲೆ ಗುಂಪು ಮಾಡುತ್ತಿದ್ದ. ಆದರೆ ಈ ಕೆ ಆರ್ ಎಸ್ ಪಕ್ಷ ಒಬ್ಬ ಆಟೋ ಚಾಲಕನಿಂದ ಹಿಡಿದು ಒಬ್ಬ ಗಾರೆ ಕೆಲಸ ಮಾಡೋದು ಸಮೇತ ಹಕ್ಕು ಕೇಳಬಹುದು ಕೆ ಆರ್ ಎಸ್ ಪಕ್ಷ ಮಾಡಿಕೊಟ್ಟಿದ್ದಾರೆ ರವಿಕೃಷ್ಣ ರೆಡ್ಡಿ ಸರ್ ಅವರು. ಈಗ ನಾಳೆ ನಾವು 16ನೇ ತಾರೀಕಿನಿಂದ ಹಿರಿಯೂರಿನಿಂದ ಕರುನಾಡು ಕಟ್ಟೋಣ ಪಾದಯಾತ್ರೆಯನ್ನು ಆರಂಭಿಸಿದ್ವಿ. ದಯವಿಟ್ಟು ಚಳ್ಳಕೆರೆ ತಾಲೂಕಿಗೆ ಸಂಬಂಧಿಸಿದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು, ಸಂಘಟನಾ ಕಾರ್ಯಕರ್ತರು ಮತ್ತು ಯುವ ಘಟಕದ ಅಧ್ಯಕ್ಷರು, ಪ್ರತಿಯೊಬ್ಬರು, ರೈತರು, ವ್ಯಾಪಾರಸ್ಥರು, ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಂದು ವಿಚಾರ